ಯುಧಿಷ್ಠಿರ, ವಿದ್ಯೆ, ವಿನಯ, ವೀರ್ಯ, ದಾನ, ದಕ್ಷತೆ, ಕೀರ್ತಿ ಇವೆಲ್ಲ ಈ ಕೃಷ್ಣನಲ್ಲಿ ತುಂಬಿವೆ. ಇದನ್ನು ತಿಳಿದು ಸಮ್ಮತಿ ಸೂಚಿಸಿರುವ ಇಲ್ಲಿರುವ ಮುನಿಮುಖ್ಯರೆಲ್ಲ ಮೂರ್ಖರು. ಈ ಶಿಶುಪಾಲ ಪ್ರಾಜ್ಞನೇ, ಏನು ಹೇಳಲಿ ಯುಧಿಷ್ಠಿರ? ಏನ ಹೇಳ್ಬೋದು? ಧರ್ಮತತ್ವ ನಿಧಾನದಲ್ಲಿ ಮುನಿ ಮುಖ್ಯರಿವರ ಜ್ಞಾನಿಗಳು. ಧರ್ಮತತ್ವ ನಿಧಾನದಲ್ಲಿ ಮುನಿ ಮುಖ್ಯರಿವರ ಜ್ಞಾನಿಗಳು ಈ ಶಿಶುಪಾಲ ತತ್ವಜ್ಞಾನ ಪಂಡಿತನು. ಆನಿಷಾಟರು ಮೆಚ್ಚರು ಅಗ್ಗದ ಭಾನುರಶ್ಮಿಯನ್ ಆನಿಷಾಟರು ಮೆಚ್ಚರು ಅಂಧಕಾರ ಜ್ಞಾನ ನಿಷ್ಠರು ನಿಪುಣರೈಸಲೇ ಎಂದನಾಭೀಷ್ಮ. ಧರ್ಮರಾಜ, ರಾಕ್ಷಸರು ರವಿಕಿರಣವನ್ನ ಒಲ್ಲರು, ಮೂರ್ಖರು ವಿದ್ವಾಂಸರನ್ನ ಮೆಚ್ಚರು. ಕೇಳು, ಈ ಕೃಷ್ಣ ಗುರು, ಋತ್ವಿಜ, ಆಚಾರ್ಯ. ಈತ ಸಚರಾಚರದ ಗುರು ವಿಖ್ಯಾತ ಋತ್ವಿಜ ನೀತನು ಆಚಾರ್ಯಾತಿಶಯ ನೀತನು ಮಹಾಪ್ರಿಯ ನೀತ ನೃಪನೀತ. ಅಲ್ಲದೆ ಸ್ನಾತಕ ವ್ರತಿ, ರಾಜರುಗಳ ರಾಜ, ಸರ್ವಮಾನ್ಯ. ಸ್ನಾತಕಂ ವ್ರತೀತನು, ಸ್ನಾತಕಂ ವ್ರತೀತನು ಈತನ ಮಾತು ನಿನಗೆತ್ತಣದು ನವಖದ್ಯೋತಕ್ಕೆ ಎತ್ತಣ ಸೂರ್ಯ ಮಂಡಲವು ನವಖದ್ಯೋತಕ್ಕೆತ್ತಣ ಸೂರ್ಯ ಮಂಡಲವು ಎಂದನಾಭೀಷ್ಮ. ಭೀಷ್ಮ ಹೇಳಿದ್ದನ್ನ ಕೇಳಿ ಧರ್ಮರಾಜನಿಗೆ ತುಂಬಾ ಸಮಾಧಾನ ಆಯಿತು. ಕ್ಷಮಿಸಬೇಕು, ಕರುಣಿಸೈ ಗಾಂಗೆಯ. ಕರುಣಿಸೈ ಗಾಂಗೆಯ, ಕೃಷ್ಣನ ಚರಿತವನು ಕರುಣಿಸೈ ಗಾಂಗೆಯ. ಶಿಶುಪಾಲ ಭೂಪನ ಕರಣ ವೃತ್ತಿಯ ಕದಡು ತಿಳಿಯಲೇ ದೈವ ದೂರನಲೇ. ತಾತ, ದಯವಿಟ್ಟು ಕೃಷ್ಣನ ಬಗೆಗೆ ನಮಗೆಲ್ಲ ತಿಳಿಸಿ ಕೃಪೆ ಮಾಡಬೇಕು. ಶಿಶುಪಾಲನ ವರ್ತನೆಯಿಂದ ಏರ್ಪಟ್ಟ ಕದಡು ಬಗ್ಗಡ ಕಳೆದು ತಿಳಿಯಾಗಲಿ. ಈ ದುಷ್ಟನ ದೂಷಣೆಯ ನಿಂದೆಯ ಮಾತುಗಳನ್ನು ಕೇಳಿದವರಿಗೆ ಪಿತಾಮಹ ಪ್ರಾಯಶ್ಚಿತ್ತವಾಗಲಿ ಎಂದು ಕೈಜೋಡಿಸಿ ಪ್ರಾರ್ಥಿಸಿದ ಧರ್ಮರಾಜ. ದುರುಳ ನಿವನ ದುರುತ್ತಿಗಳ ಕೇಳ್ದರಿಗೆ ಪ್ರಾಯಶ್ಚಿತ್ತವಿದು. ದುರುಳ ನಿವನ ದುರುತ್ತಿಗಳ ಕೇಳ್ದರಿಗೆ ಪ್ರಾಯಶ್ಚಿತ್ತವಿದು. ವಿಸ್ತರಿಸಬೇಕುದು ಸಕಲ ಜನಮತವು, ವಿಸ್ತರಿಸಬೇಕುದು ಸಕಲ ಜನಮತವು ಎಂದನಾ ಭೂಪ. ಧರ್ಮರಾಜನ ಮಾತನ್ನ ಕೇಳಿ ಭೀಷ್ಮ ಕೃಷ್ಣನಿಗೆ ಕೈಮುಗಿದು ಸಭೆಯನ್ನ ನೋಡಿ ಋಷಿ ಮುನಿಗಳಿಗೆ ವಂದಿಸಿ, ನಮೋ ಧರ್ಮಾಯ ಮಹತೇ ನಮಃ ಕೃಷ್ಣಾಯ ವೇಧಸೆ, ಬ್ರಾಹ್ಮಣೇಭ್ಯೋ ನಮಸ್ತುಭ್ಯಂ, ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್, ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್ ಎಂದು ಹೇಳಿ ಶ್ರೀಕೃಷ್ಣನ ಬಗೆಗೆ ನನಗಿರುವ ಅಲ್ಪಮತಿಗೆ ತಿಳಿದಷ್ಟನ್ನ ನಿಮಗೆ ತಿಳಿಯುವಂತೆ ಭಿನ್ನವಿಸುತ್ತೇನೆ ಎಂದು ಭೀಷ್ಮ ಪ್ರಾರಂಭ ಮಾಡುತ್ತಾನೆ. ಅರಿವತರದಿಂದ ಎನ್ನ ಮತಿ ಗೋಚರಿಸಿದು ದಹೇಳುವೆನು
ಕೃಷ್ಣನ ಪರಮಲೀಲಾ ಲಲಿತ ಚರಿತವನು ಅರಿವ ತೆರದಿಂದ ಎನ್ನಮತಿ ಓಚರಿಸಿದುದ ಹೇಳುವೆನು ಕೃಷ್ಣನ ಪರಮಲೀಲಾ ಲಲಿತ ಚರಿತವನು ಎಂದನಾಭೀಷ್ಮ. ಹೃದಯ ಕಮಲಗಳಲ್ಲಿ ಕಾಣುವ ಪರಮಾತ್ಮನೇ ದುಷ್ಟರನ್ನ ಸಂಹರಿಸಿ ಸಾಧು ಸಜ್ಜನರನ್ನ ರಕ್ಷಿಸಿ ಧರ್ಮದ ಉದ್ಧಾರಕ್ಕೆಂದೇ ಮನುಷ್ಯ ರೂಪದಲ್ಲಿ ದೇವಕಿ ವಸುದೇವರಿಗೆ ಮಗನಾಗಿ ಹುಟ್ಟಿ ಕೃಷ್ಣ ವಾಸುದೇವ ಎಂಬ ಹೆಸರಿನಲ್ಲಿ ತಮ್ಮ ನಡುವೆ ಇದ್ದಾನೆ ಎಂದು ಭಾವಿಸಿದ್ದರು. ಈ ಭಾವನೆ ನಿಜ ಕಲ್ಪನೆ ಅಲ್ಲ ಎಂಬುದನ್ನು ಶ್ರೀಕೃಷ್ಣನ ಜೀವನ ಧೋರಣೆ ಸಾಧನೆಗಳನ್ನು ಕೇಳಿ ತಿಳಿದು ಕಣ್ಣಾರೆ ಕಂಡು ಖಚಿತಪಡಿಸಿಕೊಂಡಿದ್ದರು ಭೀಷ್ಮರು. ಶ್ರೀಕೃಷ್ಣನು ದೈವಾಂಶ ಸಂಭೂತ ಎಂದು ಮನಗಂಡಿದ್ದು ಆತನ ಬಗೆಗೆ ಅತಿ ಹೆಚ್ಚಿನ ಗೌರವವನ್ನು ತಳೆದಿದ್ದರು. ಮರ್ಯಾದಾ ಪುರುಷೋತ್ತಮನೂ ಆದರ್ಶ ಪುರುಷನೂ ಆದ ಶ್ರೀಕೃಷ್ಣನನ್ನ ನಮಗೆ ಪರಿಚಯ ಮಾಡಿಕೊಟ್ಟು ಭೀಷ್ಮರು ಮಹದುಪಕಾರ ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟು ಋಣಿಗಳಾಗಿದ್ದರೆ ತಾನೇ ಸಾಕು. ಕೃಷ್ಣನ ಮಹಿಮೆಯನ್ನ ಭೀಷ್ಮರು ಹೀಗೆ ಪ್ರಾರಂಭ ಮಾಡುತ್ತಾರೆ. ಸತ್ವ ರಜಸ್ಸು ತಮಸ್ಸು ಎಂಬೀ ತ್ರಿಗುಣಗಳು ಸಕಲ ಜೀವರಾಶಿಗಳಲ್ಲಿಯೂ ಮನೆ ಮಾಡಿಕೊಂಡಿವೆ. ಈ ಗುಣಗಳು ಇಲ್ಲದ ಜೀವಾತ್ಮರಿಲ್ಲ. ಈ ಮೂರೂ ಗುಣಗಳನ್ನು ಪ್ರತಿನಿಧಿಸುವ ತ್ರಿಮೂರ್ತಿಗಳಿಗೆ ಸಮನಾಗಿದ್ದಾನೆ ದೇವಕೀ ವಸುದೇವರ ಮಗ ಕೃಷ್ಣ ಎಂದು ಪ್ರಾರಂಭ ಮಾಡುತ್ತಾರೆ. ಘನ ರಜೋ ಗುಣದನ್ನಿ ಚತುರಾನನ ಘನ ರಜೋ ಗುಣದಲ್ಲಿ ಚತುರಾನನ ತಮೋ ಗುಣದಲ್ಲಿ ಶಂಕರ ನೆನಿಸಿ ಸತ್ವಗುಣಾನುಗತಿಯಲಿ ವಿಷ್ಣುವೆಂದೆನಿಸಿ ಘನ ಜಗನ್ಮಯನಾಗಿ ಘನ ಜಗನ್ಮಯನಾಗಿ ಸರ್ವಾತ್ಮನು ಮಹೇಶ್ವರ ನೆನಿಬನು ಈತನ ನೆನಗನು ಈತನ ನಿಜವನು ಅರಿವ ಮಹಾತ್ಮರಾರು ಈತನ ನೆನಗನೀತನ ನಿಜವನು ಅರಿವ ಮಹಾತ್ಮರಾರೆಂದ ಶ್ರೀಕೃಷ್ಣನಲ್ಲಿದ್ದ ದೈವೀ ಗುಣ ಮಾನವೀಯ ಗುಣ ಎರಡನ್ನೂ ಭೀಷ್ಮರು ವಿಸ್ತಾರವಾಗಿ ಹೇಳುತ್ತಾರೆ. ಈ ರಾಜಸಭೆಯಲ್ಲಿ ಇರುವ ಯಾವ ರಾಜನೂ ಕೂಡ ತೇಜಸ್ಸಿನಲ್ಲಿ ಬಲದಲ್ಲಿ ಕೃಷ್ಣನಿಗೆ ಮೀರಿದವರಿಲ್ಲ. ಇದು ಮನುಷ್ಯತ್ವದ ಮಾತು. ಇನ್ನು ದೈವತ್ವದ ವಿಷಯದಲ್ಲೋ ಈತ ನಮಗೆ ಮಾತ್ರ ಪೂಜನೀಯ ಅಲ್ಲ, ಮೂರು ಲೋಕಕ್ಕೂ ಪೂಜನೀಯ ವಂದನೀಯ. ಧರ್ಮರಾಜ, ಎಳ್ಳಿನಲ್ಲಿರುವ ಎಣ್ಣೆ ಹೇಗೆ ಗೋಚರಿಸುವುದಿಲ್ಲವೋ, ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿ ನಮಗೆ ಹೇಗೆ ಗೋಚರಿಸುವುದಿಲ್ಲವೋ, ಹಾಗೆಯೇ ಕಣ್ಣೆದುರಿಗೆ ಇರುವ ಈ ವಸುದೇವ ಸುತನಲ್ಲಿ ಅಡಗಿರುವ ಮಹಾಮಹಿಮೆ ನಮಗೆ ಅರಿವಾಗುವುದಿಲ್ಲ. ಧರ್ಮಜ, ಇರದೆ ತಿಲದಲಿ ತೈಲ ಕಾಷ್ಠದೊಳೆರವ ತಗರೇ ಹುತವಘನನು ಇರದೆ ತಿಲದಲಿ ತೈಲ ಕಾಷ್ಠದೊಳೆರವ ತಗರೇ ಹುತವಘನನು ಏನರಿಯ ಬಾರದೆ ವಿಷ್ಣು ಚೈತನ್ಯಾತ್ಮನೆಂಬುದನು ಹೊರಗೊಳಗೆ ಸಂಸ್ಥೂಲ ಸೂಕ್ಷ್ಮೋತ್ಕರದೊಳಗೆ ಹರಿಯುಳಿಯೇ ವಿಶ್ವನ ಹೊರೆವ ಹೊಂದಿ ಪರುಂತೆ ಹೊರಬಿಗರು ಹೊರಗೊಳಗೆ ಸಂಸ್ಥೂಲ ಸೂಕ್ಷ್ಮೋತ್ಕರದೊಳಗೆ ಹರಿಯುಳಿಯೇ ವಿಶ್ವವ ಹೊರೆವ ಹೊಂದಿ ಬರುಂತೆ ಹೊರಬಿಗರು ಎಂದನಾಭೀಷ್ಮ. ಯುಧಿಷ್ಠಿರ, ಕೃಷ್ಣನು ಹುಟ್ಟಿದಾರಭ್ಯ ಮಾಡಿದ ಎಲ್ಲ ಕಾರ್ಯಗಳನ್ನು ಕೇಳಿ ಕಂಡು ಬಲ್ಲೆ. ಕೃಷ್ಣನ ಸಂಗಡ ಇದ್ದವರು ಬಂದು ನನಗೆ ಇದನ್ನು ತಿಳಿಸಿದ್ದಾರೆ.
ಗೋವಿಂದನ ಎಲ್ಲ ಕಾರ್ಯಗಳನ್ನೂ ಗಮನಿಸುತ್ತ ಬಂದಿದ್ದೇನೆ. ಈ ವಾಸುದೇವನ ದೈವತ್ವ ಮನುಷ್ಯತ್ವ ಎರಡನ್ನೂ ಕಾಣುವ ಭಾಗ್ಯ ನನ್ನದಾಗಿದೆ. ಹುಟ್ಟಿದಾರಭ್ಯ ದುಷ್ಟ ಕಂಸನ ಹಿಂಸೆಗೆ ಒಳಗಾದ ಈ ಕೃಷ್ಣ ತನ್ನನ್ನ ಕೊಲ್ಲಲು ಬಂದವರನ್ನ ಒರೆಸಿ ಹಾಕಿದ. ಒಬ್ಬರೇ ಇಬ್ಬರೇ? ಪೂತನಿ, ಶಕಟಾಸುರ, ಧೇನುಕಾಸುರ. ಸೇದಿದನು ಪೂತನಿಯಸುವನು ಅವಳ ಧರಿಸಿ ಮೊಲೆವಾಲ ನೂಡಿಸೆ. ಸೇದಿದನು ಪೂತನಿಯಸುವನು ಪಾದ ತಲ ಸೋಂಕಿನಲಿ ತೊಟ್ಟಿಲ ಬಂಡಿ ನುಗ್ಗಾಯಿತು. ಸೇದಿ ಕಟ್ಟಿದೊರಳ ನೆಳೆದರೆ ಬೀದಿಯಲ್ಲಿ ಮರ ಮುರಿದುದು. ಸೇದಿ ಕಟ್ಟಿದೊರಳ ನೆಳೆದರೆ ಬೀದಿಯಲ್ಲಿ ಮರ ಮುರಿದುದು. ಈ ಕರುಗಾದವನ ಕೈಯಿಂದ ಮಡಿದುದು ಕಂಸ ಪರಿವಾರ. ದುಷ್ಟನೂ ಕ್ರೂರಿಯೂ ಆದ ಕಂಸನ ಪರಿವಾರವಿಡೀ ನಾಶವಾಯಿತು. ಕೇಶಿ, ಧೇನುಕ, ಬಕಾಸುರ ಇವರನ್ನೆಲ್ಲ ಗತಿಮುಟ್ಟಿಸಿದ ಕೃಷ್ಣ. ಕೇಶಿ ಧೇನುಕ ವತ್ಸಲಂಬ ಬಕಾಸುರನ್ ತೃಣವರ್ತನ ಘನೆಂಬ ಸಮರ್ಥರ ಸೀಳಿ ಬಿಸುಟನ್ ಬಲ ಕೇಳಿಯಲಿ ಗಾಸಿಯಾದುದು ದಂತಿ ಗಾಸಿಯಾದುದು ದಂತಿ ಮಲ್ಲರೇ ಸುಘನ ಮಾವನನು ಮರ್ದಿಸಿ ಮೀಸಲಳಿಯದ ಜಿವಿಯ ಕನ್ನೆಯರೊಡನೆ ಜೋಡಿಸಿದ. ಲೋಕಕಂಟಕರಾಗಿದ್ದ ಮುರ, ನರಕ, ಹಂಸ, ಡಿಬಿಕ, ಕಾಲಯವನ, ಪೌಂಡ್ರಕ ಎಲ್ಲರನ್ನೂ ಒರೆಸಿ ಹಾಕಿದ. ಮುರನ ನರಕನ ಹಂಸ ಡಿಬಿಕರ ವರ ಸೃಗಾಲನ ದಂತವಕ್ರನ ದುರುಳ ಪೌಂಡ್ರಕ ಪಂಚಜನ ಶುಂಭನ ನಿಶುಂಭಗನ ಅರಿಹ ಯಗ್ನೀವಕನ ಸಾಲ್ವನ ನೊರಸಿದನಲ ನಿನ್ನ ಪಾಡಿನ ದುರುಳರೇ ದೈತ್ಯೇಂದ್ರ ರೀತನ ಕೆಣಕಿದವರೆಂದ. ಶ್ರೀಕೃಷ್ಣನು ಸಮಸ್ತ ವೇದ ವೇದಾಂಗಗಳ ಪಾರಂಗತ ಮತ್ತು ಹೆಚ್ಚಿನ ಬಲಶಾಲಿ. ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎರಡರಲ್ಲೂ ಅದ್ವಿತೀಯ ಪಾಂಡಿತ್ಯವನ್ನು ಪಡೆದಿದ್ದಾನೆ. ಮಾತ್ರವಲ್ಲ, ಮನುಷ್ಯಲೋಕದಲ್ಲಿ ಇಂತಹ ಬಲಿಷ್ಠನೂ ವೇದ ಪಾರಂಗತನೂ ಆದವನು ಮತ್ತೊಬ್ಬನಿಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸಿದ. ಅರಿತುಕೊಳ್ಳುವವರಲ್ಲಿ ಮೂರು ಬಗೆ ಯುಧಿಷ್ಠಿರ. ಇಂಗಿತಗಳ ಮೂಲಕವೇ ಅರಿತುಕೊಳ್ಳುವವರು ಇವರು ಮಹಾತ್ಮರು. ಇಂಗಿತದಲರಿಬುದು ಮಹಾತ್ಮರಿ ಗಂಗವೋ. ಕೇಳಿಯೇ ಅರಿತುಕೊಳ್ಳುವವರು ಮಧ್ಯಮರು. ಮಧ್ಯಮರು ಕರ್ಣ ಪಥಂಗಳಲ್ಲಿ ಗೋಚರಿಸಲರಿವುದು ಲೋಕವೃತ್ತಿಯಿದು. ಇದು ಲೋಕರೂಢಿ. ಕಣ್ಣಾರೆ ಕಂಡ ಮೇಲೂ ಅರಿತುಕೊಳ್ಳಲಾರದೆ ಹೋಗುವವರು ಅಧಮರು ಯುಧಿಷ್ಠಿರ. ಕಂಗಳಲ್ಲಿ ಕಂಡರಿವರ ಅಧಮರು. ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿಯೂ ಇಲ್ಲಿ ನಮ್ಮೆದುರಿಗೆ ಇರುವ ಹರಿಯ ಇಂಗಿತವನ್ನು ತಿಳಿಯದೇ ಇರುವ ಈ ಚೈದ್ಯ ಚೇದಿರಾಜ ಶಿಶುಪಾಲ ಜಡಾತ್ಮ ಎಂದು ಭೀಷ್ಮರು ಹೇಳಿದರು. ಕಂಗಳಲಿ ಕಿವಿಗಳಲಿ ಮೇನ್ ಹರಿ ಇಂಗಿತವನರಿಯದ ಜಡಾತ್ಮನು ಚೈದ್ಯ ನೃಪನು. ಕಂಗಳಲಿ ಕಿವಿಗಳಲಿ ಮೇನ್ ಹರಿ ಇಂಗಿತವನರಿಯದ ಜಡಾತ್ಮನು ಚೈದ್ಯ ನೃಪನೆಂದ. ಹಾಗೆ ಭೀಷ್ಮರು ಹೇಳೋಣ. ಸಹದೇವನು ಭೀಷ್ಮರಲ್ಲಿ ಹೋಗಿ, ಪಿತಾಮಹ, ನೀವು ವೇದ ಉಪನಿಷತ್ತುಗಳ ಸಾರ ಸರ್ವಸ್ವವನ್ನು ಅಮೃತದಂತಹ ವಿಚಾರವನ್ನು ಹೇಳಿದಿರಿ. ಎಲೆ ಪಿತಾಮಹ, ನೀವು ನಿಗಮಸ್ತ
ಸ್ಥಳ ರಹಸ್ಯವನು ಉಪನಿಷತ್ಸಂಕುಲವಚೋಭಿಪ್ರಾಯ ಪೀಯೂಷವನು ಬೀರಿದರೆ ಎಲೆ ಪಿತಾಮಹ ನೀವು ನಿಗಮಸ್ಥಳ ರಹಸ್ಯವನು ಉಪನಿಷತ್ಸಂಕುಲವಚೋಭಿಪ್ರಾಯ ಪೀಯೂಷವನು ಬೀರಿದರೆ. ಆದರೆ ನೀಚರಿಗೆ ದುರಹಂಕಾರಿಗಳಿಗೆ ಇದು ಇಷ್ಟವಾಗುವುದೇ ತಾತ? ಖಳರಿಗೆ ಅತಿ ದರ್ಪಜ್ವರ ಪ್ರಜ್ವಲಿತರಿಗೆ ಸೊಗಸುವುದೇ ಬೆಳರಿಂಗಳು ವಿಯೋಗಿಗೆ ವಿಷಮವು ಬೆಳರಿಂಗಳು ವಿಯೋಗಿಗೆ ವಿಷಮವು ಎಂದನು ನಗುತ ಸಹದೇವ. ವಿರಹಿಗಳಿಗೆ ಬೆಳದಿಂಗಳು ಸೊಗಸುವುದೇ ಎಂದು ಹೇಳಿ ಸಹದೇವನು ಮತ್ತೊಮ್ಮೆ ಸಭೆಯನ್ನು ಉದ್ದೇಶಿಸಿ, ಕೇಳಿರೈ ಕೇಳಿರೈ ನೆರೆದ ಅಖಿಲ ಧರಣಿ ಪಾಲರಿಗೆ ಕೈ ಮುಗಿದೆವು ಈ ಗೋಪಾಲನು ಯಮಾಚಾರ್ಯನು ಯಮ್ಮಯ ತಂದೆ ಗುರುವೆಮಗೆ ಕೇಳಿರೈ ಈ ಗೋಪಾಲನು ಯಮ್ಮಾಚಾರ್ಯನು ಯಮ್ಮಯ ತಂದೆ ಗುರುವೆಮಗೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ದಯಮಾಡಿಸಿರುವ ಧರಣಿಪಾಲರಿಗೆಲ್ಲ ಕೈ ಮುಗಿದು ಭಿನ್ನವಿಸುತ್ತಿದ್ದೇನೆ. ಕೇಳಿ, ಈ ಗೋಪಾಲ ನಮ್ಮ ಆಚಾರ್ಯ, ನಮ್ಮ ತಂದೆ, ನಮ್ಮ ಗುರು. ಲಾಲಿಸಿದೆವು ಅರ್ಚಿಸಿದೆವು ಲಾಲಿಸಿದೆವು ಅರ್ಚಿಸಿದೆವು ಈತನ ಮೇಲೆ ಮುಳಿಸುಂತಾದೊಡೆ ಎನ್ನೊಡನೇಳಲಿ ಆತನ ಗಂಡನೆಂದು ಒದೆದನು ಮಹೀತಳವ. ಈತನನ್ನ ಲಾಲಿಸಿದೆವು ಅರ್ಚಿಸಿದೆವು, ಈತನ ಮೇಲೆ ಯಾರಿಗಾದರೂ ಮುಳಿಸು ಉಂಟಾದರೆ ನನ್ನೆದುರಿಗೆ ಬರಲಿ ಎಂದು ಘೋಷಿಸಿದನು. ಸಹದೇವನ ಮಾತು ಕೇಳಿ ನೆರೆದಿದ್ದವರಲ್ಲಿ ಬಹುಮಂದಿ ರಾಜರು ಹರ್ಷೋದ್ಗಾರ ಮಾಡಿದರು, ಹೂಮಳೆಗರೆದರು, ಉಘೇ ಉಘೇ ಎಂದರು. ಚೆಲ್ಲಿದವು ಸಹದೇವ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗೆಗಳ ಮಳೆ ಚೆಲ್ಲಿದವು ಸಹದೇವ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗೆಗಳ ಮಳೆ ನಭದಲ್ಲಿ ದನಿಯಾಯಿತು ಅಹುದಲೇ ಸಹದೇವಲೇಸೆಂತ ಭುಲ್ಲಬಿಸಿದ ಋಷಿಗಳು ಅಪ್ರತಿಮಲ್ಲ ದೈವದ ನೆಲೆಯ ನರಿಯದ ಖುಲ್ಲ ಭೂಬರು ಮಸಗಿದರು ಗುಜುಗುಜಿನ ಗಾಢದಲ್ಲಿ ಆದರೆ ಖುಲ್ಲರು ನೀಚರು ಕೆಲವರು ಶಿಶುಪಾಲನ ಕಡೆಯವರು ಕೆಲವರು ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿದರು, ರೇಗಿದರು. ಸಹದೇವನ ಮಾತು ಕೆಲ ರಾಜರಿಗೆ ಇಷ್ಟವಾಗಲಿಲ್ಲ, ಅವಮಾನವಾಯಿತು ತಮಗೆ ಎಂದುಕೊಂಡರು. ಒಂದೇ ತರಹದ ಅಸಮಾಧಾನಗೊಂಡ ರಾಜರು ತಮ್ಮ ತಮ್ಮ ಮುಖ ನೋಡುತ್ತಾ ಕಂಗಳಿಂದಲೇ ಮಾತನಾಡಿಕೊಂಡರು. ಭೀಷ್ಮನ ಮಾತು ಶಿಶುಪಾಲನನ್ನ ಕೆರಳಿಸಿತು. ರಾಜರು ಸಹದೇವನ ಮಾತನ್ನ ಕೇಳಿ ಅಸಮಾಧಾನಗೊಂಡರಷ್ಟೇ, ಅದುವೇ ಬೇಕಾಗಿದ್ದಿತು ಅವನಿಗೆ. ಎದ್ದು ನಿಂತು ಆ ಕಳವಳಗೊಂಡವರನ್ನ ನೋಡಿ, ನಿಮಗೆ ಯಾಕೆ ಕಳವಳ, ಕಾಳಜಿ ಯಾಕೆ, ನಾನಲ್ಲವೇ ನಿಮ್ಮ ನಾಯಕ. ನೀವು ಪರಿಯಂತೆ ನಿಮ್ಮವರಾವಲೇ ನಿಮ್ಮಾಳು ಕುದುರೆಗೆ ನಾವಲೇ ದಳಪತಿಗಳು ಇವದಿರ ಯಜ್ಞ ಮಂಟಪವ. ನೋಡಿ ಈಗ ಕ್ಷಣ ತಡೆಯಿರಿ, ಏನು ಮಾಡುತ್ತೇನೆ ನೋಡಿ, ಈ ಯಜ್ಞ ಮಂಟಪವನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಅವರನ್ನು ಸಂತೈಸಿದ. ಆವ ಬೇಗದಲುರುಹುವೆನು
ಚಿತ್ತಾವಧಾನವ ಮಾಡಿ ಎಂದು ನೃಪಾವಳಿಯ ಶಿಶುಪಾಲ ಸಂತೈಸಿದನು ಸಾಮದಲಿ. ಶಿಶುಪಾಲನನ್ನ ಬೆಂಬಲಿಸಿದವರು, ಪಾಂಡವರ ವಿಷಯದಲ್ಲಿ ಅಸೂಯೆಗೊಂಡವರು, ಒಂದೆಡೆ ಕಲತರು ಕತ್ತಿ ಮಸೆಯ ತೊಡಗಿದರು. ಧರಣಿ ಪರಸನ್ನೆಯಲಿ ಬಲ ಸಂಬರಿಸಿದ ಚಯಲಿ ಇತ್ತ ಸಾತ್ಯ ಕಿನರ ಮೃಗೋದರನ ಕುಲ ಧೃಷ್ಟದ್ಯುಮ್ ಮೊದಲಾದ. ಇತ್ತ ಕೃಷ್ಣನ ಕಡೆಯ ಸಾತ್ಯಕಿ ಮತ್ತು ಭೀಮ, ಅರ್ಜುನ, ನಕುಲ ಸಹದೇವರು, ಧೃಷ್ಟದ್ಯುಮ್ನ ಮೊದಲಾದವರು, ಆನೆ, ಕುದುರೆ, ರಥ, ಪದಾತಿಗಳ ನಾಯಕರು ಒಂದೆಡೆ ಸೇರಿದರು. ಕರಿತುರಗ ರಥ ಪತ್ತಿಗಳ ಸಂಬರಣೆ ತಳಿತುದ ಕಂಡು ಧರ್ಮಜನು ಮೂಗಿನ ಮೇಲೆ ಬೆರಳಿಟ್ಟು ಸಖೇದಾಶ್ಚರ್ಯಗಳಿಂದ ಭೀಷ್ಮರಲ್ಲಿಗೆ ಬಂದು, ಮೂಗಿನ ಬೆರಳ ಬೆರಗಿನ ಲೊಲೆದು ಭೀಷ್ಮಂಗೆಂದನಾಭೂಬ. ಪಿತಾಮಹ, ಪುರುಷ ಪ್ರಯತ್ನ ದೈವ ಕೃಪೆಯಿಂದಾಗಿ ನಿಮ್ಮ ಕರುಣೆಯಿಂದ ಯಜ್ಞವು ಸಾಂಗವಾಗಿ ನೆರವೇರಿತು. ಈಸು ಪೌರುಷ ದೈವ ಘಟನೆಯೊಳೀಸು ಪರ್ಯಂತಾಯಿತು. ಈಸು ಪೌರುಷ ದೈವ ಘಟನೆಯೊಳೀಸು ಪರ್ಯಂತಾಯಿತು. ಯಜ್ಞದ ಮೀಸಲಳಿಯದೆ ನಡೆದು ದಿನ್ನೆಗ ನಿಮ್ಮ ಕರುಣದಲ್ಲಿ. ಈಗಲಾದರೂ ಇಷ್ಟೊಂದು ಮಂದಿ ರಾಜರು ಒಂದಾಗಿ ಶಾಂತಿಯನ್ನ ಕದಡಲು ಹೊರಟಿದ್ದಾರೆ. ನಿಮ್ಮ ಮನಸ್ಸಿಗೆ ಎಷ್ಟು ಕಷ್ಟ ಕೊಡುತ್ತಿದ್ದೇನೆ ತಾತ. ಈ ಸಮಸ್ತ ನೃಪಾಲ ಜನವಾರಾಸಿ ಮೇರೆಯ ನೊದೆ ಬೂತಿದೆ. ಈ ಸಮಸ್ತ ನೃಪಾಲ ಜನವಾರಾಸಿ ಮೇರೆಯ ನೊದೆ ಬೂತಿದೆ. ನಿಮಗೆ ಸುಭಾರವಿದು ಎಂದು ಭಿನ್ನವಿಸಿದನು ಭೀಷ್ಮಂಗೆ. ತಾತ, ಇವರನ್ನ ಎದುರಿಸೋಣ ಎಂದರೆ ನಮ್ಮ ಉತ್ಸವಕ್ಕೆ ನಾವು ಕರೆದು ಬಂದವರ ಮೇಲೆ ನಾವೇ ಹೋರಾಡುವುದು ಉಚಿತವೇ ಅನಿಸುತ್ತದೆ. ಕಾದುವರಿ ನಮ್ಮ ಉತ್ಸವಕ್ಕೆ ನೆರವಾದವರು ಸೈರಿಸುವರೆ ಅಗ್ಗದಯಾದವೇಂದ್ರನ ನಿಂದೆ ಮೇಲಧ್ವರ ವಿಸಂಘಟನ. ತಾತ, ಎದುರಿಸದೆ ಸುಮ್ಮನೆ ಬಿಟ್ಟರೆ ಪರಮ ಪೂಜ್ಯನೂ ವರೇಣ್ಯನೂ ಆದ ಕೃಷ್ಣನ ಮನಸ್ಸನ್ನ ನೋಯಿಸಿದಂತಾಗುತ್ತದೆ. ಧರ್ಮ ಸಂಕಟದಲ್ಲಿ ಸಿಕ್ಕಿ ತೊಳಲುತ್ತಿದ್ದೇನೆ ತಾತ. ಈ ದುರಂತದ ಚಿಂತೆಯಲ್ಲಿ ಮುಳುಗಿ ಬೆಂದು ಬೆಂಡಾಗುತ್ತಿದ್ದೇನೆ. ದುಃಖದ ಮಡುವಿನಲ್ಲಿ ಬಿದ್ದಿದ್ದೇನೆ. ಉದ್ಧರಿಸಿರಿ ತಾತ, ಉದ್ಧರಿಸಿರಿ ಎಂದು ಬೇಡಿಕೊಳ್ಳುತ್ತಾನೆ ಧರ್ಮರಾಜ. ಈ ದುರಂತದ ಚಿಂತೆಯಲ್ಲಿ ಬೇಳಾದುದೆನ್ನಯ ಚಿತ್ತವು ಅದ್ದೆನು ಖೇದ ಪಂಕದೊಳು ಎನ್ನನುದ್ಧರಿಸು. ಎಂದನಾಭೂಬ. ಅಂಜಬೇಡ ಯುಧಿಷ್ಠಿರ, ಬೆದರಬೇಡ. ಮನುಷ್ಯರಿಗೆ ವಿಷವು ಪಥ್ಯವೇ? ಗಿಳಿಯ ಮರಿಗಳು ಬೆಕ್ಕಿನ ಮೇಲೆ ಹಾಯ್ದು ಬದುಕುತ್ತವೆಯೇ? ಅಂಜದಿರು ಭಯ ಬೇಡ, ನರರಿಗೆ ನಂ
ಮಂಜುಪಥ್ಯವೇ ಗಿಳಿಯ ಮರಿಗಳು ಮಂಜರನ ಮೇಲ್ವಾಯಿದು ಬದುಕುವವೇ ಮಹೀಬದಿಯೇ. ಮಂಜು ಮಧ್ಯಾಹ್ನದ ಉರಿಯುವ ಬಿಸಿಲನ್ನು ಒಗೆಯುತ್ತಿರುವ ಸೂರ್ಯನ ಮುಂದೆ ಕರಗದೇ ನಿಂತೀತೆ. ಧರ್ಮಜ, ಕೋಪಗೊಂಡ ಸಿಂಹವನ್ನ ನಾಯಿಗಳು ಬೆದರಿಸುತ್ತವೆಯೇ? ಮಂಜು ಮಧ್ಯಾಹ್ನದ ದಿನೇಶನ ನೆಂಜಲಿಸುವುದೇ, ಮಂಜು ಮಧ್ಯಾಹ್ನದ ದಿನೇಶನ ನೆಂಜಲಿಸುವುದೇ, ಕುಪಿತ ಸಿಂಹವ ನಂಜಿಸುವವೇ ನಾಯಿಗಳು, ಕುಪಿತ ಸಿಂಹವ ನಂಜಿಸುವವೇ ನಾಯಿಗಳು ಎಂದನು ಭೂಬದಿಗೆ ಭೀಷ್ಮ. ಶ್ರೀ ಕೃಷ್ಣನು ಉದಾಸೀನನಾಗಿ ಸುಮ್ಮನೆ ಇದ್ದಾನೆ ಎಂದು ಈ ರಾಜರು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ, ಆರ್ಭಟ ಮಾಡುತ್ತಿದ್ದಾರೆ. ಧರ್ಮಜ, ಸಿಂಹವು ಎಚ್ಚರಗೊಂಡು ಕಣ್ಣು ತೆರೆದರೆ ಸಾಕು, ಇವರೆಲ್ಲ ಕಾಲಿಗೆ ಬುದ್ಧಿ ಹೇಳುತ್ತಾರೆ. ನಾಯಿಗಳಂತೆ ಬಗಳುವ ಈ ರಾಜರು ಹೊಡಿಸಿಕೊಳ್ಳುವ ಹೋರಿಗಳು ಧರ್ಮಜ, ಬರೀ ಜಳ್ಳುಗಳು. ಬಗುಳು ವಿಬದಿರು ಹರಿಯ ಬಡಿ ಹೋರಿಗಳಲ ಬಗುಳು ವಿಬದಿರು ಹರಿಯ ಬಡಿ ಹೋರಿಗಳಲ ಜಗವರಿಯದೇ ಜಳ್ಳುಗಳ ಜೋಡಿಯ ಜಂಜಡಕ್ಕೆ ನೀ ಜರುಗುವೈ ಭೂಪ. ಯುಧಿಷ್ಠಿರ, ಸಂಶಯ ಬೇಡ. ಕೃಷ್ಣ ಕಣ್ಣು ಬಿಟ್ಟು ನೋಡಲಿ, ಇವರುಗಳ ಜೀವಗಳನ್ನು ಹಿಂಡಿ ಜಾಲಾಡಿಬಿಡುತ್ತಾನೆ. ಶಿಶುಪಾಲ ಕುನ್ನಿಯನ್ನು ಹುರಿದು ಮುಕ್ಕಿಬಿಡುತ್ತಾನೆ. ಉಗಿವ ನಿನಿ ಬರ ಜೀವವನು ಉಗಿವ ನಿನಿ ಬರ ಜೀವವನು ಜೊತ್ತಗೆಯಲಿ ಶಿಶುಪಾಲನಾಯನು ತೆಗೆದು ಕಟ್ಟುವನ ಸುರಮರ್ದನನು ಎಂದನ ಭೀಷ್ಮ. ಜಗತ್ತನ್ನೇ ಸೃಷ್ಟಿಸಿ ಪೊರೆಯುವ ಸಾಮರ್ಥ್ಯ ಇರುವ ಶ್ರೀ ಕೃಷ್ಣನಿಗೆ ಕುರಿ ಹಿಂಡಿನಂತೆ ಇರುವ ಈ ರಾಜರು ಏನು ತಾನೇ ಮಾಡಿಯಾರು ಧರ್ಮರಾಜ, ಏನು ತಾನೇ ಮಾಡಿಯಾರು? ಜಗವ ಹೂಡುವ ಹೊರೆವ ಬಲುಗೈಯ ಗಧರಂಗೆ ಈ ನೃಪರ ಕುರಿವೆಂಡುಗಳ ಕುಮ್ಮರಿಗಡಿದಕ್ಕೆ ಆವುದು ಬೇಕು ಭುಜ ಸತ್ವ. ಮಂಜಿನ ಮಳೆಗೆ ಸಮುದ್ರ ಬೆದರುವುದೇ? ಜನಾರ್ದನ ಈ ಭಂಡ ಶಿಶುಪಾಲನನ್ನ ಲೆಕ್ಕಿಸುತ್ತಾನೆಯೇ ಯುಧಿಷ್ಠಿರ? ಭಂಡ ಇವನು. ಬಗೆ ಮುದೇ ಬಲುಗಡಲು ಮಂಜಿನ ಮುಗಿಲ ವಲಯನು ಬಗೆ ಮುದೇ ಬಲುಗಡಲು ಮಂಜಿನ ಮುಗಿಲ ವಲಯನು ಚೈದ್ಯ ಭೂಪನ ಜಗದ ಭಂಡನನು ಈ ಜನಾರ್ದನ ಗಣಿಸುವನೇ ಚೈದ್ಯ ಭೂಪನ ಜಗದ ಭಂಡನನು ಈ ಜನಾರ್ದನ ಗಣಿಸುವನೆ ಎಂದ. ಭೀಷ್ಮನ ಮಾತು ಕೇಳಿ ಶಿಶುಪಾಲನ ಕೋಪಕ್ಕೆ ಮೇರೆಯೇ ಇಲ್ಲವಾಯಿತು. ಮೊದಲೇ ಕ್ರೂರಿ ಕೆಟ್ಟ ನಾಲಗೆಯವನು, ಕೋಪ ನೆತ್ತಿಗೇರಿತು. ಏಯ್ ನಪುಂಸಕ, ನಪುಂಸಕ ಭೀಷ್ಮ, ಬೈಗುಳಿನ ಭಂಡ ನೀನು ಕಣೋ, ಸುಡು ಸುಡು ಇವನನ್ನ. ಎಲೆ ನಪುಂಸಕ ಭೀಷ್ಮ ಸುಡು ಬೈಗುಳಿನ ಭಂಡನು ನೀನಲ, ಎಲೆ ನಪುಂಸಕ ಭೀಷ್ಮ ಸುಡು ಬೈಗುಳಿನ ಭಂಡನು ನೀನಲ, ಗೋಕುಲದ ಗರುವನ ಗುಣವ ಕಣ್ ಿತುಗೊಂಡೆ ಬೇಸರದೇ. ಈ ದನ ಕಾಯುವವನಲ್ಲಿ ಗುಣವನ್ನು ಕಂಡೆ, ನಿಂದೆಯಲ್ಲಿ ಹೆಮ್ಮೆಯನ್ನು, ಅಲ್ಪವಾದ ಕುಲದಲ್ಲಿ ಹಿರಿಮೆಯನ್ನು, ಕತ್ತಲೆಯಲ್ಲಿ ಬೆಳಕನ್ನೂ ಕಾಣುವವನು ನೀನು ಕಣೋ. ಹಳಿವಿನಲ್ಲಿ ಹೆಮ್ಮೆಯನು ಕುಂದಿನ ಕುಲದೊಳಗಲಿಗೆಯನು ತಮದಲ್ಲಿ ಬೆಳಗ ಬಣ್ಣ
ಭೂಮಿ ಸೂತಿಹೆ ನಿರಂತರವು ಹಲಿವಿನಲಿ ಹೆಮ್ಮೆಯನು ಕುಂದಿನ ಕುಲದೊಳಗ್ಗಳಿಕೆಯನು ತಮದಲ್ಲಿ ಬೆಳಗ ಬಣ್ಣಿ ಸೂತಿಹೆ ನಿರಂತರವು ಎಂದನಾಚೈದ್ಯ. ಅವಗುಣದಲ್ಲಿ ಗುಣಸಮೂಹವನ್ನು ಹುಟ್ಟಿಸುವವನು ನೀನು. ಈ ಯಾದವರು ರಾಜಾಧಮರು, ಅವರ ಪೈಕಿಯವನಿಗೆ ಪೂಜೆ, ನಿನ್ನ ನಾಲಿಗೆಯನ್ನು ಸುಡಬೇಕು. ಅವಗುಣದ ಉದ್ಭಾವಿಸುವೆ ಗುಣ ನಿಭಗವನು ರಾಜಾಧಮರು ಯಾದವರು ಪೂಜಾರುಹರೇ ಸುಡು ಸುಡು ನಿನ್ನ ನಾಲಗೆಯ. ಇಷ್ಟರ ಮಟ್ಟಿಗೆ ನಿಂದಿಸಿ ರಾಜರ ಕಡೆ ತಿರುಗಿ ಈ ಮುದುಕ ಸಿಹಿ ಮಾತನಾಡುವ ಕೆಟ್ಟ ಚಾಳಿ ಇರುವವನು. ಸ್ವೇಚ್ಛಾವೃತ್ತಿಗೆ ತವರು ಮನೆ ಇದು, ಹೀನ ಮನುಷ್ಯರಿಗೆ ಆಶ್ರಯ ಇಲ್ಲಿ. ಸವಿನುಡಿಯ ದುರ್ವ್ಯಸನಿ ತೊಂಡಿನ ತವರು ಮನೆ ಬಾಹರರಿಗಾಶ್ರಯ ಭವನ ಖಳರಧಿ ದೈವ ಭೀಷ್ಮನ ಕೊಲುವರಿಲ್ಲೆಂದ. ನೀಚರ ಖುಲ್ಲರ ಮುಖಂಡನಾದ ಈ ಭೀಷ್ಮನನ್ನ ಕೊಲ್ಲುವವರು ಇಲ್ಲಿ ಯಾರೂ ಇಲ್ಲವೇ ಇಲ್ಲವೇ ಇಲ್ಲಿ ಯಾರೂ ಎಂದು ಹಲ್ಲು ಕಚ್ಚಿ ಮೈ ಪರಚಿಕೊಂಡು ಒಮ್ಮೆ ಕೃಷ್ಣನ ಕಡೆ ತಿರುಗಿ ನೋಡುವುದು, ಮತ್ತೊಮ್ಮೆ ಭೀಷ್ಮನನ್ನು ನೋಡುವುದು, ಹೀಗೆ ಮಾಡಿ ಹೊಗಳುತ್ತಿದ್ದಾನೆ ಈ ಗೊಲ್ಲನನ್ನ. ಹ, ಮೊಲೆ ಹಾಲು ಕುಡಿಸಿದವಳನ್ನು ಕೊಂದ ವೀರ ಇವನು. ಭೂತಣಿ, ಗಾಡಿ ಒಂದನ್ನು ಮುರಿದ ಶೂರ ಶಕಟಾಸುರ. ಭಾರಿ ಸಮರ್ಥ ಇವನು, ಭಾರಿ ಸಮರ್ಥ. ಇವನು ಗಡಾ ಚಿಕ್ಕಂದು ಮೊಲೆಗೊಟ್ಟವಳ ಹಿಂಡಿದ ಗಂಡ ಬಂಡಿಯ ಜವಳಿಗಾಲಲಿ ಮುರಿದನೈ ಮಾ ಸಮರ್ಥನಲೇ ಸವಡಿ ಮರ ನೆಗ್ಗಿದ ಬುಗಡಾ ಮೈಯ ಉಚಿದರೆ ಬಲುಗತ್ತೆ ಗೂಳಿಯ ನಿವ ವಿಭಾಡಿಸಿದನೆ ಮಹಾದ್ಭುತವು ಎಂದನ ಚೈದ್ಯ. ಜೋಡಿ ಮರಗಳನ್ನ ಕೆಡವಿದನಂತೆ, ಒಂದು ಕತ್ತೆಯನ್ನ ಒಂದು ಗೂಳಿಯನ್ನ ಕಾಲು ತಿರುಗಿಸಿ ತಳ್ಳಿದನಂತೆ. ನಾಚಿಕೆ ಆಗುವುದಿಲ್ಲ ನಿನಗೆ? ನಾಚಿಕೆ ಇಲ್ಲ ಈ ದನ ಕಾಯುವವನ ಸಾಹಸಗಳನ್ನು ಹೇಳುವುದಕ್ಕೆ. ಹಕ್ಕಿಯನ್ನ ಜಿಂಕೆ ಮರಿಯನ್ನ ಕೊಂದನಂತೆ, ಕುದುರೆಯೊಂದರ ಕಾಲು ಮುರಿದನಂತೆ, ಹಾವೊಂದರ ಹೊಟ್ಟೆಯನ್ನು ಬಗೆದು ಬಿಟ್ಟನಂತೆ. ಹೊಗಳೋ ಹೊಗಳೋ ಈ ಯಾದವ ವೀರ ಶಿಖಾಮಣಿಯನ್ನ. ಹಕ್ಕಿ ಹರಿಣಿಯ ತರಿದ ಗಡ ಕೈಯಿಕ್ಕಿದರೆ ಕಡುಗುದುರೆಯನು ನೆಲಕಿ ಿದನೆ ನೆರೆ ಹೇಳು ಹೇಳ ಕೃಷ್ಣನಾಳ್ತನವ ಹೊಕ್ಕು ಹೆಬ್ಬಾವಿನ ಬಸುರ ಸೀಣಿಕ್ಕಿದನೆ ಯಾದವನ ಪೌರುಷ ವಕ್ಕ ಜವಲ ಭೀಷ್ಮ ತೂಪಿರಿ ಎಂದನಾಯ್ ಚೈದ್ಯ. ಗಾಳಿಯನು ಘನ್ನಿಸಿದ ಕರುವಿನ ಕಾಲ ಹಿಡಿದೊಗೆದನು ಗಡ ಉರಗನ ಮೇಲೆ ಕುಣಿದಾಡಿದನು ಗಡ ಹಾವಡಿಗ ವಿದ್ಯೆಯಲಿ ಕೂಲ ಗೋವರ ಹಳ್ಳಿಯಲ್ಲಿ ಕಟ್ಟಾಳಲ ಈ ಕೂಲ ಗೋವರ ಹಳ್ಳಿಯಲ್ಲಿ ಕಟ್ಟಾಳಲ ಬಳಿಕೇನು ಪೃಥ್ವಿ ಪಾಲರೀತಗೆ ಸರಿಯೇ ದಿಟ ದಿಟವು ಎಂದನ ಚೈದ್ಯ. ಗಾಳಿಯನ್ನ ಪೀಡಿಸಿದ, ಕರುವೊಂದರ ಕಾಲು ತಿರುಚಿದ, ಹಾವಾಡಿಗನಂತೆ ಹಾವೊಂದರ ಮೇಲೆ ಕುಣಿದಾಡಿದ, ದಡ್ಡರು ನೀಚರು ಆದ ಗೊಲ್ಲರ ಹಟ್ಟಿಯಲ್ಲಿ ಮಹಾಶೂರನಂತೆ ಇವನು. ಶೂರ ರಾಜಾಧಿರಾಜರು ಇವನಿಗೆ ಸಮರೇ. ಶ್ರೀಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿ ಗೋಕುಲದವರನ್ನೆಲ್ಲ ಅಲ್ಲಿಯ ಗೋವುಗಳನ್ನೆಲ್ಲ ಜಡಿ ಮಳೆಯಿಂದ ಕಾಪಾಡಿದ್ದನ್ನ
ಮೃಗಗಳ ಪಕ್ಷಿಗಳ ಪ್ರಕೃತಿಯ ರೂಪದಲ್ಲಿ ಕೊಲ್ಲಲು ಬಂದ ರಾಕ್ಷಸಿ ಶಕ್ತಿಗಳನ್ನು ಕೃಷ್ಣ ತನ್ನ ಅಮಾನುಷ ಶಕ್ತಿಯಿಂದ ಕೊಂದು ಹಾಕಿದ್ದನ್ನೆಲ್ಲ ಪರಿಹಾಸ ಮಾಡಿ ಹೇಳುತ್ತಾ ಗಹಗಹಿಸಿ ನಕ್ಕ ಶಿಶುಪಾಲ. ಹೀನಾಯವಾಗಿ ತನ್ನ ಕೆಟ್ಟ ನಾಲಗೆಯಲ್ಲಿ ಹೇಳಿ ಹಳಿದರೂ ಕೃಷ್ಣನ ಸಾಹಸಗಳ ಎಲ್ಲದರ ವಿವರವನ್ನು ತಿಳಿದಿದ್ದ ಶಿಶುಪಾಲ. ಯಾರೊಬ್ಬರ ಬಗೆಗೆ ನಿಷ್ಕೃಷ್ಟ ವರ್ತಮಾನ ಬೇಕು ಎಂದರೆ ಅಂಥವನ ಕಡುವೈರಿಯನ್ನು ಕೇಳಿ ತಿಳಿದುಕೊಳ್ಳಬೇಕಂತೆ. ಕೃಷ್ಣ ಎಳೆತನದಿಂದ ಮಾಡಿದ ಅಸಮ ಸಾಹಸಗಳು ಸುಳ್ಳು ನಡೆದಿಲ್ಲ ಎಂದು ಹೇಳಿಲ್ಲ ಶಿಶುಪಾಲ. ಅವಹೇಳನ ಮಾಡಿ ಇದೇನು ಮಹಾ ಎನ್ನುವಂತೆ ಹೇಳಿದ್ದಾನೆ. ಇದನ್ನು ನಾವು ಗಮನಿಸಬೇಕು. ಕೃಷ್ಣ ನನ್ನ ಹೀನಾಮಾನ ಬಯ್ಯುತ್ತಿದ್ದಾನೆ. ಈ ದುರಾತ್ಮ ಕೃಷ್ಣ ಸಾಕಿದ ಒಡೆಯನನ್ನ ಕೊಂದ. ಆದರಿವ ನಾನು ತೂತಿಸುವಡೆ ಮೇಲಾದ ಕಷ್ಟವನೇನ ಹೇಳುವೆನು. ಈ ದುರಾತ್ಮಕ ಸಾಕಿದೊಡೆಯನ ನಿರಿದ ಸಬಳವನೇ. ಸ್ವೇಚ್ಛಾಚಾರಿ, ದುಷ್ಟ, ಬೆನ್ನಿನಲ್ಲಿ ಹುಟ್ಟಿದ ಸೋದರಿ, ಮದುಮಗಳು, ದೇವಕಿ ಅವಳ ಗಂಡ ವಸುದೇವರನ್ನ ಜೈಲಿನಲ್ಲಿ ಇರಿಸಿ ತಂಗಿ ಹಡದ ಮಕ್ಕಳನ್ನೆಲ್ಲ ಕೊಂದು ಹಾಕಿದ ನಿಷ್ಕರುಣಿ ನೀಚ ಈ ಕಂಸ, ಇವನನ್ನ ಕೊಲ್ಲುವ ಮಗು ಪಕ್ಕದ ಹಳ್ಳಿಯಲ್ಲಿ ಬೆಳೆಯುತ್ತಿದೆ ಎಂದು ಎಚ್ಚರಿಸಿದ ಅಶರೀರವಾಣಿಯನ್ನು ಕೇಳಿ ಆ ಊರಿನ ಮಕ್ಕಳನ್ನೆಲ್ಲ ಕೊಲ್ಲಿಸಿದ ಕ್ರೂರಿ ಅವನು. ಇಂಥ ದುಷ್ಟ ಕಂಸನನ್ನ ಕೃಷ್ಣ ಕೊಂದ, ಸಾಕಿದ ಒಡೆಯನನ್ನು ಇರಿದವನು ಅನ್ನುತ್ತಾನೆ ಶಿಶುಪಾಲ. ಸೋದರಿಯಲ ಕೃಷ್ಣನವೇ, ಸೋದರಿಯಲ ಕೃಷ್ಣನವೇ, ವಿವಾದವೇ ಸಾಕಿದನಲ ಕೈಗಾದನೆ ಕಂಸಂಗೆ ಮುನಿಬುದು ಇದಾವ ಘನವೆಂದ. ಇವನ ಅಮ್ಮನ ಅಣ್ಣ ಸೋದರ ಮಾವ ಕಂಸ ಇವನನ್ನ ಕೊಂದನಲ್ಲ ಅನ್ನುತ್ತಿದ್ದಾನೆ. ಏಳೆಂಟು ವರ್ಷದ ಮುದ್ದು ಹುಡುಗ ಕೃಷ್ಣ. ಶೈಶವದಿಂದಲೇ ಎಲ್ಲರ ಮೇಲೂ ದಯೆ, ದಾಕ್ಷಿಣ್ಯ, ಪ್ರೀತಿ, ಆದರ, ಗೌರವ, ಎಲ್ಲರನ್ನೂ ಆಕರ್ಷಿಸುವ ಅಪಾರ ಶಕ್ತಿ, ನಿಸ್ವಾರ್ಥ ಮನೋಭಾವ, ನೊಂದವರ ಕಣ್ಣೀರು ಒರೆಸುವ ಗುಣ ಇತ್ಯಾದಿ ಉನ್ನತೋನ್ನತ ಗುಣಗಳಿಂದ ಹುಟ್ಟಿದ ಬೆಳೆದ ಮಥುರೆ ಬೃಂದಾವನಗಳ ಗೋಪ ಗೋಪಿಯರ ಅಚ್ಚುಮೆಚ್ಚಿನ ಕಂದ ಕೃಷ್ಣ ಆ ಕಿಶೋರನನ್ನ ಜಾರ ಅಂತ ನಿಂದಿಸುತ್ತಿದ್ದಾನೆ ಈ ನೀಚ. ಆಧರಿಸಿ ಬಣ್ಣಿಸಿದೆ ನಾಚದೆ ಯಾದವನ ಕೌಣಿಕ ಪರಾಕ್ರಮವಾದಿಯಾದ ಸಮಸ್ತ ಗುಣ ವಿಸ್ತಾರ ವೈಭವ. ಕಾಲಯವನನ್ನ ಅಟ್ಟಿಸಿಕೊಂಡು ಹೋಗಿ ಕೊಂದ ವೀರ ಇವನು. ವೀರ ಜರಾಸಂಧ ಸೇನಾ ಸಮೇತನಾಗಿ ಎದುರಿಸಿದಾಗ ಪಲಾಯನ ಸೂತ್ರ ಪಠಿಸಿದ ಶೂರ. ಅಯ್ಯೋ, ಇನ್ನೂ ಕೇಳಿ ಕಿವಿ ಕಿವಿಡಾಗುತ್ತದೆ. ಕೇಳಲಾರೆ ನಾನು ಇವನನ್ನ, ಇವನನ್ನ ಹೊಗಳುವುದನ್ನ ಕೇಳಲಾರೆ ನಾನು. ಕಪಟದನಿ ಭೀಮಾರ್ಜುನರು ಸಹಿತ ಉಪಚಿತ ದ್ವಿಜ ವೇಷದಲ್ಲಿ ನಿಷ್ಕಪಟ ಮಗಧನ ಮನೆಯನ್ನು ಅದ್ವಾರದಲ್ಲಿ ಹೊಕ್ಕರಲ ಕೃಪಣರಿ ಬದಿರು ವಿಪ್ರವೇಶದ ಅಪಸದರು ಕಾದಿದರು ಭೀಷ್ಮಗೆ ಜಪವಲ ಕಂಸಾರಿ ಮಾಡಿದ ಕಷ್ಟ ಕೃತಿ ಎಂದ. ಬ್ರಾಹ್ಮಣ ವೇಷ ಧರಿಸಿ ಕೃಷ್ಣ ಭೀಮನ ಮೂಲಕ ಜರಾಸಂಧನನ್ನ ಕೊಲ್ಲಿಸಿದ್ದನ್ನ ಜರೆದು ಮಾತಾಡಿದ ಶಿಶುಪಾಲನ ಮಾತನ್ನ ಕೇಳಿ ಕಿಡಿಕಿಡಿಯಾದ ಭೀಮ. ಮಲ್ಲಗಂಟು ಹಾಕಿ ಮಂತ್ರಿಗೆ, ಹೊರಗೆ ನಮ್ಮ ಸೇನೆ ಸಿದ್ಧವಾಗಿರಲಿ, ಈ ನೀಚನನ್ನ ನಾನು ನೋಡಿಕೊಳ್ಳುತ್ತೇನೆ, ಅವನ ಕಡೆಯವರು ತಾಕಿದರೆ ನಮ್ಮವರು ಅವರನ್ನು ಒರೆಸಿ ಹಾಕಲಿ ಎಂದು ಕಣ್ಣ ಸನ್ನೆಯಲ್ಲಿ ಸೂಚಿಸಿದನಂತೆ. ಇದನ್ನ ಸಾತ್ಯಕಿ ಕೃತವರ್ಮರು ಗಮನಿಸಿದರು. ಪವನ ತನಯನ ಖತಿಯ ಝಾಡಿಯ ಹವನ ಕಂಡರು ಮಸಗಿದರು ಯಾದವರು ಪಡೆಯಲಿ ಸಾಂಬ ಸಾತ್ಯಕಿ ಕಾಮಕೃತವರ್ಮ. ಪಾಂಡವರ ಕಡೆಯ ಪಾಂಚಾಲ ಕೇಕಯ್ಯರು ಪಾಂಡವರ ಮಕ್ಕಳು ಮೈಯೆಲ್ಲ ಕಣ್ಣಾಗಿ ಸಿದ್ಧರಾದರು. ಸಭೆಯಲ್ಲಿ ಕಾವು ಏರಿತು.
ತವ ತವಗೆ ಪಾಂಚಾಲ ಕೇಕಯ ನಿವಹ ಪಾಂಡವ ಸುತರು ಮೊದಲಾದ ಅವಗಡೆಯರನುವಾಗೆ ಗಜಬಜವಾಯಿತು ನಿಮಿಷದಲ್ಲಿ. ವರೆಯಿಂದ ಕತ್ತಿಯನ್ನು ಹೊರತೆಗೆದು ಕಂಗಳಿಂದ ಕಿಡಿಕಾರುತ್ತಾ ತುಟಿ ಕಚ್ಚಿ ಅಕ್ಕಪಕ್ಕದಲ್ಲಿ ಒಮ್ಮೆ ಕಣ್ಣು ಹಾಯಿಸಿ ಇನ್ನೇನು ಹೇಳಬೇಕು ಎಂದಿದ್ದ ಭೀಮಸೇನನ್ನ ಕಂಡ ಭೀಷ್ಮ, ಸೆಳೆದಡಾಯುಧ ಉತ್ತರೀಯವನಿಲುಹಿ ಮುಂಗೈಯಲಿ ವೃಕೋದರ ಮೊಳಗುವನುವನು ಕಂಡು ಧಿಮ್ಮನೆ ಭೀಷ್ಮ ನಡಗಾಯಿದು. ಸೆಳೆದುಕೊಂಡನು ಖಡುಗವನು, ಸೆಳೆದುಕೊಂಡನು ಖಡುಗವನು ಭುಜವಲಯದಿಂದ ಉಚಿದನು. ಖಡುಗವನ್ನ ಸೆಳೆದುಕೊಂಡು ಬಿಗಿಯಾಗಿ ತಬ್ಬಿಕೊಂಡು ಕೂಡದು ಕೂಡದು ಭೀಮಾ. ನೆರಹಿದಿರಿ ಚತುರಾಬ್ಧಿ ವಲಯದ ಧರಣಿಪಾಲ ಸಮುದ್ರವನು, ನೆರಹಿದಿರಿ ಚತುರಾಬ್ಧಿ ವಲಯದ ಧರಣಿಪಾಲ ಸಮುದ್ರವನು ಕಾಹುರವ ಮಾಡಿದರೆ ಅಕಟ ಕೆಡದೆ ರಾಜಸೂಯ ಮಖ. ಚತುಸ್ಸಮುದ್ರ ಸುತ್ತುವಿರದ ಭೂಮಂಡಲದ ರಾಜರನ್ನೆಲ್ಲ ಗೆದ್ದು ರಾಜಸೂಯ ಮಹಾಧ್ವರವನ್ನು ಅದ್ಧೂರಿಯಾಗಿ ನೆರವೇರಿಸಿದಿರಿ. ಈ ಅವಭ್ರತದ ಶುಭಗಳಿಗೆಯಲ್ಲಿ ಹೀಗೆ ಕ್ಷೋಭೆಗೊಳಿಸಿದರೆ ರಾಜಸೂಯವು ಕೆಡದೆ ಪವನಾತ್ಮಜ? ಭೀಷ್ಮನ ಸಮಾಧಾನದ ಮಾತನ್ನು ನೋಡಿ ಧರಧುರದ ದುರು ವ್ಯಸನಿಗಳ ನಿಟ್ಟೊರಸಿ ತೆಗೆ ನಿನ್ನವರನು ಎನುತ ಉಬ್ಬರವ ಮಾಣಿಸಿ ಹೂನೆಗರ ಹೊಯಿಸಿದನು ಕಲಿ ಭೀಷ್ಮ. ಆದ್ದರಿಂದ ಭೀಮಾ, ಈ ಶಿಶುಪಾಲನನ್ನ ತಾಕಲು ಸಜ್ಜಾಗಿರುವ ಕೃತವರ್ಮಾದಿಗಳನ್ನ ತಡಿ ತಡಿ ಎಂದು ಭೀಷ್ಮ ಹೇಳೋಣ, ಬಿಡು ಬಿಡುಗಾಂಗೇಯ, ಈ ಭೀಮನನ್ನ ಕಡಿದು ಭೂತಬಲಿಗೆ ಕೊಡುತ್ತೇನೆ. ಶಿಶುಪಾಲ ಅರಚಿದ, ಬಿಡು ಬಿಡಲೆ ಗಾಂಗೇಯ ಭೀಮನ ಕಡಿದು ಪೂರ್ಣಾಹುತಿಯ ನಗ್ನಿಗೆ ಬಡಿಸಿಕೊಡುವೆನು ಸ್ವಾಮಿ ದ್ರೋಹಿಯ ಕರುಳ ದಂಡೆಗಳ ಮುಡಿಸುವೆನು ಜಯ ಸಿರಿಗೆ. ನನ್ನೊಂದಿಗೆ ಸೆಣಸುತ್ತೀಯೇನೋ? ದಕ್ಷ ಯಜ್ಞದಲ್ಲಿ ಪರಾಕ್ರಮ ತೋರಿಸಿದ ಪರಮಶಿವನನ್ನು ಮರೆಯುವಂತಹ ಸಾಹಸವನ್ನು ತೋರಿಸುತ್ತೇನೆ. ಆ ಏನಂದೆ? ನೋಡೆನ್ನೊಡನೆ ಮೇಳವೇ ದಕ್ಷ ಯಜ್ಞದ ಮೃಗನ ಮರೆಸುವೆನು ಎನುತ ಮಿಗೆ ಬೊಬ್ಬಿರಿದನ ಚೈದ್ಯ. ಬಿಡು ಭೀಷ್ಮ, ಈ ಕುನ್ನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಭೀಮ ಘರ್ಜಿಸಿದ, ಬಿಡು ಬಿಡ ಕಟ ಭೀಷ್ಮ ದರ್ ಪದಿ ಕಡು ಜರೆದ ಕಳವಲದ ಕುನ್ನಿಗೆ ಕುಡಿಸುವೆನು ದಿವ್ಯಾಸ್ತ್ರ ವಿಶಿಖ ವಿಶೇಷ ಔಷಧಿಯ ತಡೆದು ತಂದನು ರಾಜಕಾರಿಯವ ಕೆಡಿಸಿದೆಯಲ ದಕ್ಷ ಯಜ್ಞದ ಮೃಡನ ಮುರುಕವ ಕಾಬೆನೆನುತ ಒಡೆ ಮುರುಚಿದನು ಭೀಮ. ಹಾಗೆ ಹೇಳಿ ಭೀಮ ಸೆಡ್ ಹೊಡೆದು ನಿಂತ. ಭೀಷ್ಮ ಭೀಮನನ್ನು ಹಿಡಿದು ನಿಲ್ಲಿಸಿ, ವೃಕೋದರ, ಯಜ್ಞಕ್ಕೆ ರಕ್ಷಕ ಕೃಷ್ಣ, ಯಜ್ಞಕ್ಕೆ ಹಾನಿ ತರುವವರಿಗೆ ಮೃತ್ಯುವೂ ಕೃಷ್ಣನೇ. ಅವನ ಹೊಣೆಗಾರಿಕೆಯನ್ನು ನೀನು ಮಾಡಿದರೆ ಕೃಷ್ಣನಿಗೆ ಅವಮಾನವಲ್ಲವೇ? ಬೇಡ ಭೀಮ, ಸೈರಿಸಿಕೋ. ಮತ್ತೆ ಹಿಡಿದನು ಪವನ ಜನ, ಪವನ ಜನ ಬಾಗೊತ್ತಿದನು ಮರುಳೇ ಸುರಂಘದ ತುತ್ತು ಗಂಟಲಳಿಳಿವುದೇ ಗಜಬಜವ ಮಾಡಿದರೆ ತೆತ್ತ
ತೆತ್ತಿಗನು ಹರಿ, ತೆತ್ತಿಗನು ಹರಿ ಯಜ್ಞರಿ ಪುಗಲ ಮೃತ್ಯುವು ಅರಿಯ ನೀನು ಮೀರುವುದು ತಮಿಕೆಯಲ್ಲ, ನೀನು ಮೀರುವುದು ಉತ್ತಮಿಕೆಯಲ್ಲ ಎನು ತಮಿಗೆ ತಿಳುಹಿದನು ಗಾಂಗೆಯ. ಅಲ್ಲದೆ ಭೀಮ, ಇವನನ್ನ ಕೊಲ್ಲುವ ಸಾಮರ್ಥ್ಯ ನಿನಗೆ ಇದ್ದರೂ ಸಹ ಕೊಲ್ಲುವುದು ಅಸಾಧ್ಯ. ಇವನ ಕೊಲುವೆನು ಮಿಕ್ಕ ಭೂಪರ ನಿವಹವನು ಮನ್ನಿಸುವೆನೇ, ನೀನಿವನ ಕೊಲುವುದು ಅಸಾಧ್ಯವು ಈತನ ನಿಜವನರಿಯಲ. ಭೀಮ, ಇದಕ್ಕೆ ಒಂದು ಕಾರಣ ಇದೆ. ಇವನ ಹುಟ್ಟಿನ ಕಥೆ ಹೇಳುತ್ತೇನೆ ಕೇಳು ಎಂದು ಭೀಮನಿಗೆ ತಿಳಿಸಿ ಸಮಾಧಾನಪಡಿಸಿ ರಾಜಸಮೂಹ ತಿಳಿಯುವಂತೆ ಶಿಶುಪಾಲ ಕೇಳಿಸಿಕೊಳ್ಳುವಂತೆ ಭೀಷ್ಮ ತಿಳಿಸುತ್ತಾನೆ. ಯದುವಂಶದ ದಮಘೋಷ ಎಂಬ ರಾಜನಿಗೆ ಅವನ ಪತ್ನಿ ಶ್ರುತಶ್ರವೆ. ಇವಳು ವಸುದೇವನ ತಂಗಿ. ಶ್ರುತಶ್ರವೆ ಈ ಶಿಶುಪಾಲನ ತಾಯಿ. ವಸುದೇವನಿಗೆ ಐವರು ತಂಗಿಯರು. ಕುಂತಿಯೂ ಈ ಐವರಲ್ಲಿ ಒಬ್ಬಳು. ವಸುದೇವನ ಮಗ ಕೃಷ್ಣನಿಗೆ ಕುಂತಿ ಶ್ರುತಶ್ರವೆಯರು ಅತ್ತೆಯರು. ಕೃಷ್ಣನ ಮೇಲೆ ದ್ವೇಷ ಕಾರುತ್ತಿರುವ ಶಿಶುಪಾಲನಿಗೆ ಕೃಷ್ಣ ಸೋದರಮಾವನ ಮಗ. ಈ ಶಿಶುಪಾಲ ಹುಟ್ಟುವಾಗಲೇ ನೆತ್ತಿಯಲ್ಲಿ ಒಂದು ಕಣ್ಣು ನಾಲ್ಕು ತೋಳುಗಳನ್ನ ಹೊತ್ತು ಹುಟ್ಟಿ ನೆಲ ಬಿರಿಯುವಂತೆ ಅರಚಿದ. ಎನಿಸಿದಾಗಲೇ ಬಾಲದಲ್ಲಿ ಲೋಚನ ಚತುರ್ಭುಜನಾದನು. ಅದ್ಭುತ ನಿನದಲ್ಲಿ ನೆಲ ಬಿರಿಯಲೊದರಿದ ನಂದು ಬಾಲ್ಯದಲ್ಲಿ. ಅರಚಿದ್ದನ್ನ ಕಂಡು ಮನೆಮಂದಿಯೆಲ್ಲ ಬೆಚ್ಚಿಬಿದ್ದರು. ಏನು ಮಾಡಬೇಕು ಎಂದು ತಿಳಿಯದೆ ಕಕ್ಕಾಬಿಕ್ಕಿಯಾದರು. ಆ ಸಮಯಕ್ಕೆ ಸರಿಯಾಗಿ ತನ ತನಗೆ ಜನ ಬೆದರಿದು ಈತನ ಮನೆಗೆ ನಾರದ ಬಂದನು. ಈತನ ಜನನಿ ಭಿನ್ನಹ ಮಾಡಿದನು ಶಿಶುಪಾಲ ಸಂಗತಿಯ. ದೇವರ್ಷಿ ನಾರದರು ಅಲ್ಲಿಗೆ ಬಂದರು. ಇವನ ತಾಯಿ ಶ್ರುತಶ್ರವೆ ನಾರದರಿಗೆ ಭಿನ್ನಹ ಮಾಡಿ, ಏನು ಕಾರಣ, ಯಾಕೆ ಹೀಗೆ ಮಹರ್ಷಿ ಅಂತ ಕೇಳಿದಳು. ತಾಯಿ, ನಾರದರೆಂದರು, ಆತನೆಂದನು ತಾಯೇ ಶಿಶು ವಿಖ್ಯಾತನ ನೀ ಆರಹಸ್ತದೊಳೀತನನು ಕೊಟ್ಟಾಗಲು ಅಡಗುವ ವಕ್ಷಿ ಭುಜಯುಗಳ ಆದನೀತನ ಮೃತ್ಯುವು ಇದು ಸಂಭೂತ ನಿಶ್ಚಯವು ಎಂದು ಶಿಶುವಿನ ಮಾತೆಯನು ಸಂತೈಸಿ ನಾರದ ನಡರಿದನು ನಭವ. ಶ್ರುತಶ್ರವೇ, ಈ ಮಗು ಹೆಸರು ಗಳಿಸುತ್ತಾನೆ. ಯಾರ ಕೈಗೆ ನೀನು ಇವನನ್ನ ಎತ್ತಿಕೊಳ್ಳಲು ಕೊಡುವೆಯೋ ಆಗ ಇವನ ಮೂರನೆಯ ಕಣ್ಣು ಹೆಚ್ಚಿನ ಎರಡು ಕೈಗಳು ಬಿದ್ದು ಹೋಗುತ್ತವೆ. ಆಗ ಅವನೇ ಇವನ ಮೃತ್ಯು ಎಂದು ತಿಳಿ, ಇದು ನಿಶ್ಚಯ ಎಂದು ಮಗುವಿನ ತಾಯಿಯನ್ನ ಸಮಾಧಾನಪಡಿಸಿ ಹೊರಟು ಹೋದರು ನಾರದರು. ಅಂದಿನಿಂದ ಮನೆಗೆ ಬಂದವರಿಗೆಲ್ಲ ಮಗುವನ್ನ ಎತ್ತಿಕೊಳ್ಳಿ ಎತ್ತಿಕೊಳ್ಳಿ ಎಂದು ಹೇಳಿ ಕೊಡುತ್ತಿದ್ದಳು ಶ್ರುತಶ್ರವೆ. ಹೆಚ್ಚಿನ ಕಣ್ಣು ತೋಳುಗಳು ಕಳಚಿ ಹೋಗದೆ ಹಾಗೆಯೇ ಇದ್ದವು. ಇವನ ಕಾಣಲು ಬಂದರವನಿಪರು ಅವರವರ ಕೈಗಳಲ್ಲಿ ತಾಯಿ ತಂದಿವನ ನಿತ್ತಳು ಮಾನವು ಇವನ ಅಧಿಕಾಕ್ಷಿ ಬಾಹುಗಳು ಇವನ ತಾಯಿ ತಮ್ಮತ್ತೆ ಎಂದು ಉತ್ಸವದಲ್ಲಿ
ಮುರವೈರಿ ಬರನು ಅಂದಿವನ ತಂದಿವನ ಊವ್ಯ ಕೊಟ್ಟನು ಹರಿಯ ಹಸ್ತದಲ್ಲಿ. ಅತ್ತೆಗೆ ಮಗುವಾಗಿದೆ ಅಂತ ಸುದ್ದಿ ಕೇಳಿ ಮಗು ಬಾಣಂತಿಯರನ್ನ ನೋಡಿಕೊಂಡು ಹೋಗಲು ಕೃಷ್ಣ ಒಮ್ಮೆ ಬಂದ. ಅಣ್ಣನ ಮಗ ಬಂದದ್ದು ನೋಡಿ ಹರ್ಷ ಉಕ್ಕಿ ಬಂದು ಶ್ರುತಶ್ರವೇ ಮಗುವನ್ನ ಎತ್ತಿಕೊಳ್ಳಲು ಕೃಷ್ಣನ ಕೈಗೆ ಕೊಟ್ಟಳು. ತತ್ಕ್ಷಣವೇ ಆಗಲಿಬನಧಿಕಾಕ್ಷಿ ಬಾಹುವು ನೀಗಿದೊಡೆ ಆಗಲಿಬನಧಿಕಾಕ್ಷಿ ಬಾಹುವು ನೀಗಿದೊಡೆ ಇವನೂವೆ ಕಂಡು ಉಬ್ಬೇಗದಲ್ಲಿ ಕಮಲಾಕ್ಷಣಿಯಲರಗಿ ಕೈ ಮುಗಿದು. ಅಧಿಕವಾಗಿದ್ದ ಕಣ್ಣು ತೋಳುಗಳು ಕಳಚಿಬಿದ್ದವು. ತಾಯಿ ಬೆಚ್ಚಿದಳು. ನಾರದರು ಹೇಳಿದ, ತಾಯೇ ಶಿಶು ವಿಖ್ಯಾತನಃ ನೀನಾರಹಸ್ತದೊಳೀತನನು ಕೊಟ್ಟಾಗಲು ಅಡಗುವ ವಕ್ಷಿಭುಜಯುಗಳ ಆದನೀತನ ಮೃತ್ಯುವು ಇದು ಸಂಭೂತ ನಿಶ್ಚಯವು. ಕೃಷ್ಣ, ಮೇಲುಪಚಾರದ ಮಾತಲ್ಲ ನಾ ಹೇಳುತ್ತಿರುವುದು. ಈ ನನ್ನ ಬಾಲಕನ ಆಗುಹೋಗುಗಳ ಕೊರತೆ, ದುಷ್ಟತನ ನಿನ್ನ ತಾಗುತ್ತವೆಯಂತೆ. ಸೈರಿಸಿಕೊಳ್ಳುತ್ತೇನೆ ಎಂದು ಈ ನಿನ್ನ ಅತ್ತೆಗೆ ಅಭಯವನ್ನು ಕೊಡು ಗೋವಿಂದ, ಅಭಯವನ್ನು ಕೊಡು. ಮೇಘರೆಯ ಮಾತಲ್ಲ, ಮೇಘರೆಯ ಮಾತಲ್ಲ, ಬಾಲಕನಾಗು ಹೋಗಿನ ಕೊರತೆ ನಿನ್ನನು ತಾಗುವುದು. ಈ ಬಾಲಕನ ಆಗು ಹೋಗಿನ ಕೊರತೆ ನಿನ್ನನು ತಾಗುವುದು. ನೀ ಸೈರಿಸು ಎಂದು ಅಭಯವನು ಬೇಡಿದಳು. ಅಂತ ಅಂಗಲಾಚಿ ಅಭಯವನ್ನ ಬೇಡಿದಳು. ಅದಕ್ಕೆ ಕೃಷ್ಣ, ಅತ್ತೆ ಇವನ 100 ತಪ್ಪನ್ನ ಸೈರಿಸಿಕೊಳ್ಳುತ್ತೇನೆ, ಕ್ಷಮಿಸುತ್ತೇನೆ, ಕೊಲ್ಲುವುದಿಲ್ಲ ಅಂತ ಇವನ ಈ ಶಿಶುಪಾಲನ ತಾಯಿಗೆ ಭರವಸೆ ಕೊಟ್ಟು ಕೃಷ್ಣ ಮನೆಗೆ ಹಿಂತಿರುಗಿದ. ಸೈರಿಸುವೆನ ಪರಾಧ ಶತವ ಈ ಕುಮಾರಕನ ಅಪರಾಧ ಶತವ ಸೈರಿಸುವೆನ್ ತಾ ಕೊಲ್ಲೆನು ಎಂದು ಈ ಶೌರಿ ಭಾಷೆಯ ಮಾಡಿ ಹಿಂಗಿದನು ಇವನ ತಾಯೊಡನೆ. ಆದ್ದರಿಂದ ವೀರ ಮಾರುತಿ, ಈ ಇವನ ಮರಣ, ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನು, ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನು ವಿಚಾರಿಸು ವೀರ ಮಾರುತಿ ಎನಲು ಕೇಳಿದನಂದು ಶಿಶುಪಾಲ. ಇವನ ಮರಣ ನಿನ್ನ ಕೈಯಿಂದ ಆಗಬೇಕೋ ಮುರಾರಿಯ ಕೈಯಿಂದಲೋ, ವಿಚಾರಿಸಿ ನೋಡು ಎಂದು ಭೀಷ್ಮ ಹೇಳಿ ಇನ್ನೂ ಮಾತು ಮುಗಿಸಿಲ್ಲ. ಎಳವೋ ಗೋಪಕುಮಾರನೆನ್ನನು ಕೊಲುವನೇ, ಈ ಗೋಪಕುಮಾರನೆನ್ನನು ಕೊಲುವನೇ, ತಾನಿವನ ಕೈಯಿಂದಲಿಬವನೇ, ಶಿವ ಶಿವ ವಿಕಾರಿಯನೇನ ಮಾಡುವೆನು. ಏಯ್ ಮುದಿಯ, ಈ ಗೋಪಕುಮಾರ ನನ್ನನ್ನು ಕೊಲ್ಲುತ್ತಾನೇನೋ,
ನಾನು ಇವನ ಕೈಯಿಂದ ಸಾಯುತ್ತೇನೇನೋ. ಅಯ್ಯೋ, ಈ ದುಷ್ಟನನ್ನ ಏನು ಮಾಡಲಿ, ಏನು ಮಾಡಲಿ? ಗಳಹ ಭೀಷ್ಮ ವೃಕೋದರನ ಮೈ ಬಳಿಯ ಭಟನೋ ಮೇನು ನೀವೋವಲರ ಹಳ್ಳಿಯ ಭಟ್ಟನೋ ಹೇಳೆಂದ ನಾಯ ಚೈದ್ಯ. ಹೇ ಅಧಿಕ ಪ್ರಸಂಗಿ ಭೀಷ್ಮ, ನಿನ್ನ ಸ್ಥಾನಮಾನ ಏನೋ ಇಲ್ಲಿ? ಭೀಮನ ಅಧೀನದಲ್ಲಿ ಕದನವಾಡುವ ಭಟನೋ ಅಥವಾ ಈ ದನ ಕಾಯುವ ಗೊಲ್ಲನ ಹೊಗಳು ಭಟ್ಟನೋ? ಯಾರೋ ನೀನು ಹೇಳೋ ಹೇಳೋ. ಈ ಕುರುವಂಶದ ರಾಜರಿಗೆಲ್ಲ ನೀನೇ ಮುಖಂಡ ಅಲ್ಲ? ಇಷ್ಟು ವಯಸ್ಸಾಗಿದೆ, ಇಷ್ಟೆಲ್ಲ ಓದಿದ್ದೀನಿ ಎಂದುಕೊಳ್ಳುತ್ತೀಯ? ಇದುವೇ ನಿನ್ನ ಜ್ಞಾನ, ಇದುವೇ ನಿನ್ನ ತಿಳುವಳಿಕೆ? ಸುಳ್ಳು ಸುಳ್ಳು ಹೇಳುತ್ತಾ ಗೋಕುಲದ ಗೋಪ ಗೋಪಿಯರ ಪ್ರಸಂಗದಲ್ಲಿ ಪಾಂಡಿತ್ಯವನ್ನ ಪಡೆದಿದ್ದೀಯ ನೀನು. ಅದರಲ್ಲಿ ನೀನು ಪಂಡಿತ, ಪರಿಣತ ಕಣು ನೀನು, ಪರಿಣತ. ಇದು ಮಹಾಮಖವು ಇಲ್ಲಿ ಪೂಜ್ಯನು ಯದುಗಳ ರಸನು ಭಟ್ಟನಿಂದಿಗೆ ನದಿಯ ಮಗನು ಇಲ್ಲಿಗೆ ಸದಸ್ಯರು ನಾರದಾದಿಗಳು. ಇದೊಂದು ಭಾರಿ ಯಜ್ಞ. ಇಲ್ಲಿ ಪೂಜ್ಯ ಯಾದವರ ಅರಸ, ಅರಸನ ಹೊಗಳು ಭಟ್ಟ ನದಿಯ ಮಗ, ಸದಸ್ಯರು ಮುದಿಗೂಬೆಗಳಂತಿರುವ ನಾರದಾದಿಗಳು. ಗಿಡಗಳೇ ಬೆಳೆಯದ ಮರುಭೂಮಿಯಲ್ಲಿ ಮುಳ್ಳು ಬಿಡುವ ಕಗ್ಗಲಿಯ ಗಿಡವೇ ರಾಜವೃಕ್ಷವಂತೆ.